ಈ ಮಕ್ಳು ಯಾರೇ ಆದ್ರೂ ನಮ್ಮೆಲ್ಲರ ಮಕ್ಕಳ ತರ ನಾವು ಅವನ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಖಂಡಿತವಾಗ್ಲೂ ನಾವು ನೋಡ್ಕೊಳ್ತೀವಿ. ದೋಸೆ ಚಟ್ನಿ ತಿಂದಾಗ ಸ್ವಲ್ಪ ವಾಮಿಟ್ಸ್ ಆಗಿದೆ, ಅದರಿಂದ ಇವತ್ತು ನಿನ್ನೆ ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದು ತಗೊಂಡು ಬಂದಿದ್ದಾರೆ. ನಿನ್ನೆ ನಾವು ಮೈಸೂರಲ್ಲಿರೋದ್ರಿಂದ ಬರೋಕ್ಕಾಗಿಲ್ಲ, ರಾತ್ರಿ ಮೈಸೂರಿಂದ ಬಂದ್ವಿ, ಬೆಳಗ್ಗೆ ನೋಡೋಣ ಅಂತ ಬಂದ್ವಿ. ಇಲ್ಲಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ, ಯಾವುದೇ ರೀತಿಯಲ್ಲಿ ಏನು ಅನಾನುಕೂಲ ಇಲ್ಲ, ಅನುಕೂಲವಾಗಿ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ. ಸ್ವಲ್ಪ ಒಂದಿಬ್ಬರು ಮಕ್ಕಳಿಗೆ ಲೈಟಲ್ಲಿ ಫೀವರ್ ಇದೆ, ಡಾಕ್ಟರ್ಸು ಮಾತಾಡಿದ್ದಾರೆ, ಏನಿಲ್ಲ ಸರ್ ಎಲ್ಲ ಆರಾಮಾಗಿದ್ದಾರೆ, ಮಧ್ಯಾಹ್ನ ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಡಿಸ್ಚಾರ್ಜ್ ಮಾಡ್ತೀವಿ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ಸ್ಟೇಬಲ್ ಆಗಿದ್ದಾರೆ ಮಕ್ಕಳು ಅನ್ನೋದನ್ನು. ಯಾರೇ ಆಗಲಿ ಮಕ್ಕಳು ಅಂದರೆ ಮಕ್ಕಳೇ, ನಮ್ಮ ಮಕ್ಕಳಾದ್ರು ಇನ್ನೊಬ್ಬರು ಮಕ್ಕಳಾದ್ರು ಯಾರು ಮಕ್ಕಳಾದ್ರು ಈ ದೇಶದ ಮಕ್ಕಳು. ನಾಳೆ ಅವರು ಯಾವ ಮಟ್ಟಕ್ಕೆ IAS ಹಾಕ್ಬೋದು, IPS ಹಾಕ್ಬೋದು, ಏನಾಗೋಗು ಗೊತ್ತಿಲ್ಲ. ಹಾಸ್ಟೆಲಲ್ಲಿ ಅವ್ರಿಗೆ ಒಳ್ಳೆ ಫುಡ್ ಕೊಟ್ಟು ಒಳ್ಳೆ ಕ್ಲೀನಿಂಗ್ ಕೊಟ್ಟು ಟಾಯ್ಲೆಟ್ಸು ಎಲ್ಲ ರೀತಿಯಲ್ಲಿ ಕರೆಕ್ಟಾಗಿ ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ. ಅಧಿಕಾರಿಗಳು ಅಷ್ಟೇ, ಜನಪ್ರತಿನಿಧಿಗಳು ಅಷ್ಟೇ, ಒಬ್ಬರಿಗೂ ಅಷ್ಟೇ, ಹಾಸ್ಟೆಲಿರ್ತಕ್ಕಂಥ ತಂದೆ ತಾಯಿ ಆ ಮಕ್ಕಳ ತಂದೆ ತಾಯಿ ಅಂದರೂ ಅವರು ನೋಡ್ಕೋಬೇಕಾಗ್ತದೆ, ನಾವೆಲ್ಲರೂ ನೋಡ್ಕೋಬೇಕು. ಚಿಕ್ಕ ಎಡವಟ್ಟಾಗಿದೆ, ಅದನ್ನು ನಾವು ಒಪ್ಕೊಳ್ತೀವಿ. ದೋಸೆ ತಿಂದಾಗ ಏನೋ ಸೋಡಾ ಏನೋ ಜಾಸ್ತಿ ಹಾಕಿ ಅದರಿಂದ ಏನೋ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ. ಅದರಿಂದ ಇನ್ಮೇಲೆ ಆ ರೀತಿಯಲ್ಲಿ ಆಗದಂತೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಾವು ಮಾಡ್ತೀವಿ. ಯಾರಲ್ಲಿ ಇವತ್ತು ಇದ್ರ ಜವಾಬ್ದಾರಿ ಏನು ತೊಗೊಂಡಿದ್ರು ಹಾಸ್ಟೆಲ್ಲಿ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ಳುವಂಥ ಕೆಲಸವನ್ನು ಆಲ್ರೆಡಿ ಮಾಡಿದ್ದೀವಿ, ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ತೀವಿ. ಇವಾಗ ಹಾಸ್ಟೆಲ್ ಇದ್ದಾಗ ಅವ್ರ ಮಕ್ಳು ಹೆಂಗಿರ್ತಾರೋ ಹಾಸ್ಟೆಲ್ ಇರೋ ಮಕ್ಕಳು ಅವ್ರ ಮಕ್ಕಳ ಥರ ಅವ್ರನ್ನ ನೋಡ್ಕೋಬೇಕು. ಸರ್ಕಾರ ಬೇಕಾದಷ್ಟು ಅನುದಾನ ಕೊಡ್ತಾ ಇದೆ, ಸರ್ಕಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟಿದೆ. ಆ ಫೆಸಿಲಿಟೀಸ್ನ ಉಪಯೋಗಿಸದೇ ಇರುವಂಥ ಅಧಿಕಾರಿಗಳ ಮೇಲೆ ಖಂಡಿತವಾಗ್ಲೂ ಕ್ರಮ ತೊಗೊಳ್ತೀವಿ. ಇವಾಗ ಆಲ್ರೆಡಿ ಕ್ರಮ ತೊಗೊಳ್ಳೋದು ಬರ್ತೀವಿ. ಮುಂದಿನ ದಿನ ನಾಳೆನೂ ನಾನು ಸೋಮವಾರ ಹೋಗಿ, ನಾಳೆ ಎಲ್ಲ ನಾಳೆ ಸೋಮವಾರ ಹೋಗಿ ನಮ್ಮ ಮಂತ್ರಿಗಳಾದಂಥ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳಂತ ಮಾತಾಡಿ ನಾನು ಮಾದೇವಪ್ಪನ ಹತ್ರ ಇದ್ರ ಮೇಲೆ ಏನು ತೊಗೋಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಮಕ್ಕಳು ಆರಾಮಾಗಿದ್ದಾರೆ, ಯಾವುದೇ ರೀತಿಯಾದಂಥ ಏನು ತೊಂದರೆ ಇಲ್ಲ. ಆ ತೊಂದರೆ ಇಲ್ಲದೆ ಇರೋದು ನಮ್ಮ ದೇವ್ರ ದಯದಿಂದ ಒಳ್ಳೆಯದಾಗಿದೆ ಅನ್ನೋ ತಿಳ್ಕೊಳ್ತೀವಿ. ಆಮೇಲೆ ಡಾಕ್ಟ್ರಿಗೂ ನಾವು ಥ್ಯಾಂಕ್ಸ್ ಹೇಳ್ತೇವೆ, ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ನೋಡಿದ್ದಾರೆ. ಯಾಕಂದ್ರೆ ನಾನು ಅಂದ್ಕೊಂಡೆ ನಮ್ಮ SNR ಹಾಸ್ಪಿಟ್ಲ್ ಕರ್ಕೊಂಡೋಗಿದ್ದು ಚೆನ್ನಾಗಿತ್ತಲ್ಲ, ಅಲ್ಲಿ ಫೆಸಿಲಿಟೀಸ್ ಎಲ್ಲ ಇನ್ನೂ ಚೆನ್ನಾಗಿದೆ ಜಿಲ್ಲಾ ಆಸ್ಪತ್ರೆ ಅಂತ ಅಂದ್ಕೊಂಡಿದ್ವಿ ನಾವು. ಇಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ, ಡಾಕ್ಟರ್ಸು ಕರೆಕ್ಟಾಗಿ ನೋಡಿದ್ದಾರೆ, ಆರಾಮಾಗಿದ್ದಾರೆ ಮಕ್ಕಳು. ಇಲ್ಲ ಖಂಡಿತವಾಗ್ಲೂ ಅದು ಸುಳ್ಳು ಮಾಹಿತಿ ಸರ್, ಅದು ಯಾವುದೂ ಇಲ್ಲ ಸರ್, ಯಾವುದೂ ಇಲ್ಲ. ಅನುದಾನಗಳು ಕರೆಕ್ಟಾಗಿ ಬರ್ತಾ ಇದೆ, ಅನುದಾನಗಳು ಕರೆಕ್ಟಾಗಿ ಫುಲ್ಫಿಲ್ ಆಗಿ ಬರ್ತಾ ಇದೆ. ಅದಕ್ಕೆ ಹಣಕ್ಕೆ ಯಾವುದೇ ಆದಂಥ ಸರ್ಕಾರದಲ್ಲಿ ಕೊರತೆ ಇಲ್ಲ, ಹೆಚ್ಚಿಗೆ ಬೇಕು ಅಂದ್ರೆ ಕೊಡುವಂಥ ಜವಾಬ್ದಾರಿ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ರೀತಿಯಲ್ಲಿ ನಮಗೆ ಹಣದ ಕೊರತೆ ಇಲ್ಲ. ಅದು ನಮ್ಮ ಇಲ್ಲಿ ಏನೋ ಗೊತ್ತಿಲ್ಲ ನನಗೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಯಾವುದು ಆ ಥರ ಹಾಸ್ಟೆಲ್ಗೆ ಇದೆ ಅಂತಿಲ್ಲ. ಇಲ್ಲೂ ಆ ಥರ ನಮ್ದನ್ನ ಏನಾದರೂ ಹೆಚ್ಚು ಕಮ್ಮಿ ಹಾಕ್ಬೋದೇನೋ ಹಾಸ್ಟೆಲ್ಗೆ, ಇಲ್ಲಾಂದ್ರೆ ನಿಮ್ಮ ಮಿನಿಸ್ಟರ್ ಇದಾರಲ್ಲ ಅವರು ಬಿಡೋದೇ ಇಲ್ಲ, ಅವರು ನಮ್ಮನ್ನೇ ಬಿಡೋದೇ ಇಲ್ಲ. ರಾಜ್ಯದ ಬಗ್ಗೆ ಗೊತ್ತಿಲ್ಲ, ಕೋಲಾರಲ್ಲಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲೋ ಹಾಸ್ಟೆಲ್ಸ್ ಎಲ್ಲ ಅವ್ರು ಬಿಲ್ಸ್ ಆಗದೆ ಇದ್ರು ಫುಲ್ ಸಪ್ಲೈ ಮಾಡೋ ಬಿಲ್ ಆಗದೆ ಇದ್ರು ನಾವು ರಿಕ್ವೆಸ್ಟ್ ಮಾಡಿ ನೀವು ಸಪ್ಲೈ ಮಾಡಿದ್ರಪ್ಪ ಬಿಲ್ ಎಲ್ಲ ಹೋಗೋದೇ ನಾವು ಕೊಡಿಸ್ತೀವಿ ಅಂತ ಹೇಳಿದೀವಿ. ಆ ರೀತಿ ಫುಡ್ ಸಪ್ಲೈ ಆಗ್ತದೆ, ಏನು ಸಮಸ್ಯೆ ಏನೋ ಆಗಿಲ್ಲ. ದುಬಾರಿ ರೇಟ್ಗಳಾಗಿ ಇಲ್ಲ, ದುಬಾರಿ ರೇಟ್ಗಳಾಗಿರೋ ಇಲ್ಲ ಸರ್, ದುಬಾರಿ ರೇಟ್ಗಳು ಆಗಬೇಕು ಅಂದ್ರೆ ನಮಗೂ ಇಷ್ಟ. ಯಾಕೆ ನಮ್ಮ ರೈತರು ಬದುಕಬೇಕಲ್ಲ, ತರಕಾರಿ ತಗೋಬೇಕಂದ್ರೆ ರೈತರು ಬದುಕಬೇಕಲ್ಲ, ಅದಕ್ಕೆ ದುಬಾರಿ ರೇಟ್ ಆಗೋದು ನಮ್ಗೆ ಸಂತೋಷ. ನಮ್ಮ ರೈತರು ಸಿಗ್ಲಿ, ಸರ್ಕಾರಕ್ಕೇನು ಹೊರೆ ಆಗೋದಿಲ್ಲ. ಅದು ಸರ್ಕಾರದಲ್ಲಿ ಎಷ್ಟು ಬೇಕು ಅಲ್ಲ ಆಗಿರ್ಬೋದು, ಒಂದು ತಿಂಗಳು ಎರಡು ತಿಂಗಳು ಆಗಿರ್ಬೋದು. ಇನ್ನು ಸರ್ಕಾರ ಅದಕ್ಕೆ ಏನು ಬೆಳೆಗಳಿದೆಯೋ ಅದನ್ನ ಎವ್ರಿ ಇಯರ್ ಅದನ್ನ ಕ್ಯಾಲ್ಕುಲೇಷನ್ ಮಾಡಿ ಅದನ್ನ ಇಂಪ್ರೂವ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಮಾರ್ಚ್ ಆಗಿದೆ, ಇನ್ನು ಮುಂದೆ ಅದನ್ನು ಜಾಸ್ತಿ ಮಾಡುವಂತದನ್ನ ನಾವು ಸೋಮವಾರನೇ ಮಂತ್ರಿ ಮಾದೇವಪ್ಪ ಹತ್ರ ಮಾತಾಡಿ ಅದನ್ನ ಮಾಡ್ತೀವಿ. ಇಲ್ಲ ಇಲ್ಲ, ನೀವು ಹೇಳ್ತಾರೆ ನಿಜ, ಮರುಕಳಿಸ್ತಾ ಇರೋದು ನಿಜ, ನಾವು ಇಲ್ಲ ಅಂತ ಹೇಳೋದಿಲ್ಲ, ನಡೆದಿರೋದನ್ನ ನಡೀತಂಗೆ ಹೇಳ್ತೀವಿ. ಖಂಡಿತವಾಗ್ಲೂ ಅದನ್ನೆಲ್ಲ ಮುಂದೆ ನಡೆಯದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಮಾಡ್ತೀವಿ. ಇದಕ್ಕೆ ಒಂದು ಕಮಿಟಿಗಳು ಮಾಡಿ ಹಾಸ್ಟೆಲ್ಸ್ನ ವಿಸಿಟ್ ಮಾಡುವಂಥ ಕೆಲಸ, ವೀಕ್ಲಿ ಒನ್ಸ್ ವಿಸಿಟ್ ಮಾಡುವಂಥ ಕೆಲಸ ಇನ್ಮೇಲೆ ನಾವು ಮಾಡ್ತೀವಿ. ಇವಾಗ ನಮಗೂ ಗೊತ್ತಾಗಿದೆ ಈ ಥರ ಬುಡಕಲ್ಸ್ಗೆ, ಪತ್ರಕರ್ತರು ಹೇಳ್ತಾ ಇದ್ದೀರ, ಆದ್ರಿಂದ ಖಂಡಿತವಾಗ್ಲೂ ಇದನ್ನು ನಾವು ವಿಸಿಟ್ಸ್ ಮಾಡಿಸಿ ಇನ್ಮೇಲೆ ಯಾವುದೇ ರೀತಿಯಲ್ಲಿ ಈ ರೀತಿಯಲ್ಲಿ ಆಗದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ಖಂಡಿತವಾಗ್ಲೂ ಜವಾಬ್ದಾರಿ ಕೊಡ್ತಾರೆ. ಖಂಡಿತವಾಗ್ಲೂ ಇವತ್ತು ನೀವು ನಮ್ಮ ಕೋಲಾರ ಒಳಗಡೆ ಬಂದು ಟೌನಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ಸ್ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ, ಒಳ್ಳೆ ಬಿಲ್ಡಿಂಗ್ಸ್ ಕೊಟ್ಟಿದ್ದೀವಿ. ಅಟ್ ಪ್ರೆಸೆಂಟ್ ಒಳ್ಳೆ ಬಿಲ್ಡಿಂಗ್ಸ್ ಇವತ್ತು 30 ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಅನ್ನ ಮಾಡ್ತಾ ಇದೀವಿ. ಪ್ರೆಸೆಂಟ್ 30 ಕೋಟಿ ರೂಪಾಯಿ ಬಿಲ್ಡಿಂಗ್ಸ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀವಿ, ಒಳ್ಳೆ ಬಿಲ್ಡಿಂಗ್ಸ್ ಮಾಡ್ಬೇಕೆಲ್ಲ ಮಾಡ್ತಾ ಇದೀವಿ. ನೀವು ಹೇಳಿದ್ದನ್ನ ನಾನು ಸ್ವಾಗತ ಮಾಡ್ತೀನಿ. ಮುಂದೆ ಹಂಗಿರ್ಬೋದು, ಈ ಹಿಂದೆ ಹಂಗೆ ಆಗಿರ್ಬೋದು, ಮುಂದೆ ಹಂಗಾಗೋ ರೀತಿಯಲ್ಲಿ ಆಗೋದಿಲ್ಲ. ಅದನ್ನ ಜವಾಬ್ದಾರಿಯುತವಾಗಿ ನಾವು ನೋಡ್ಕೊಳ್ತೀವಿ. ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳು ಈ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತೇಳಿ ಅವಿಭಾಜಿತ ಜಿಲ್ಲೆ ಇದೆ, ಎರಡು ಒಂದೇ ತಂದೆ ತಾಯಿ ಇದ್ದಂಗೆ ನಮ್ಗೆ ಎರಡು ಜಿಲ್ಲೆನೂ. ಈ ಮಕ್ಕಳು ಯಾರೇ ಆದ್ರೂ ನಮ್ಮೆಲ್ಲರ ಮಕ್ಕಳ ತರ ನಾವು ಅವನ ಜವಾಬ್ದಾರಿಯುತವಾಗಿ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿದೆ. ಖಂಡಿತವಾಗ್ಲೂ ನಾವು ನೋಡ್ಕೊಳ್ತೀವಿ. ಅದು ಏನು ಇವತ್ತು ಇದಾಗಿದೆ, ಈ ಘಟನೆ ಆಗಿದೆ, ಒಂದು ಚಿಕ್ಕ ಘಟನೆ ಆಗಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಲ್ಲಿ ಆಗದಂತೆ ಒಂದು ಕ್ರಮ ತಗೋ.